ಏನಾಗುತ್ತೆ, ಒಂದು ಸಿನಿಮಾ ನಮಗೆ ಲಾಕ್ಡೌನ್ ಗಲಾಟೆಗಳು ಶುರುವಾಗುತ್ತೆ, ನಮ್ಮ ರಂಗನಾಯಕ ಶುರುವಾಗಿರುತ್ತೆ. ಆ ಹಂತಗಳಲ್ಲಿ ತುಂಬಾ ಲಾಕ್ಡೌನ್ ಟೈಮ್ ಅಂತೂ ಆಮೇಲೆ ಮೂರು ವಾರ ನಾಲ್ಕು ವಾರ ಮನೆಯಲ್ಲೇ ಕೂತ್ಕೋಬೇಕಂತ ಪರಿಸ್ಥಿತಿ, ರಂಗನಾಯಕ ಶೂಟಿಂಗ್ ಹೋಗಕ್ಕಾಗಲ್ಲ ಅಂತ ಗೊತ್ತಾಯ್ತು. ಇದೆಲ್ಲ ಗೊತ್ತಿತ್ತು, ವೈರಾಲಜಿ ಗೊತ್ತಿರೋದ್ರಿಂದ ಇನ್ನು ಒಂದು ವರ್ಷಗಳ ಕಾಲ ಸಿನಿಮಾ ಕೆಲಸ ರಂಗನಾಯಕ ಮುಂದಕ್ಕೆ ಹೋಗಲ್ಲ ಅಂತ. ಆಗ ಸುಮ್ಮನೆ ಕೂತ್ಕೊಳ್ಳೋಕಂತವಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿ ಎದ್ದೇಳ ಮುಂದಿನಂಥ ಟೈಮಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ನಾನೇ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ದೆ. ಬಟ್ ಮಾಡೋಕ್ಕಾಗಿಲ್ಲ ಅಂತ ಬೇರೆ ಆಯಿತು, ಅಪ್ಪೋರ ಜೊತೆ ಕೋಟ್ಯಾಧಿಪತಿ ಅಂತ ಆಯಿತು. ಹೀಗೆ ಟ್ರಾವೆಲ್ ಶುರುವಾಗಿ ಒಂದು 2009 ಅದು 12 ವರ್ಷಗಳ ಕಾಲ, 11 ವರ್ಷಗಳ ಕಾಲ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾಯಿತು. ಆನಂತರ ನಾನು ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದೆ, ಅವ್ರಿಗೊಂದು 10 ವರ್ಷದಿಂದ ಹೇಳಿದ್ದೆ ಐಡಿಯಾ, ನಾವೆಲ್ಲ ಒಂದು ಸಂಸ್ಥೆ ಕಟ್ಟೋಣ, ನಾವುಗಳೇ ಒಂದು ಶೇರ್ಸ್ ಹಾಕ್ಬಿಟ್ಟು ನಾವೇ ಸಿನಿಮಾ ಮಾಡೋಣ, ಅವಾಗ ನಿರಂತರವಾಗಿ ಸಿನಿಮಾ ಮಾಡಬಹುದು. ಒಬ್ಬ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆದರೆ ಆತ ಮುಹೂರ್ತ ಮಾಡಿಸ್ಬಿಡ್ತಾನೆ, ಅಥವಾ ಅವ್ನು ಪಾರ್ಟ್ನರ್ ಆಗಿ ಬಂದು ಪ್ರೊಡ್ಯೂಸರ್ ಆಗಿ ಸಿನಿಮಾನೇ ಕತ್ಕೊಂಡು ನಾನು 3.25 ಕೋಟಿ ಲಾಸ್ ಮಾಡ್ತಾನೆ. ಆತ ಯಾರು ಅನ್ನೋದು 2 ತಿಂಗಳುಗಳ ಆಗುವಷ್ಟು ಮಾಹಿತಿಯನ್ನು ಮುಂದಿನ 10 ತಿಂಗಳುಗಳಲ್ಲಿ ಒದಗಿಸ್ತಾ ಇದ್ದೆ. ಈಗಿಲ್ಲ, ಈಗ ನಾನು ಸಿನಿಮಾಗಳು ಕಾನ್ಸಂಟ್ರೇಟ್ ಮಾಡಿದೆ 2 ಸಿನಿಮಾಗಳ ಮೇಲೆ. ಯಾರು ಆತ, ಹೇಗೆ, ಏನು, ಆತನ ಬ್ಲ್ಯಾಕ್ ಮೇಲಿಂಗ್ ಹೇಗಿತ್ತು, ನಾನು ಅನುಭವಿಸಿದ ಯಾತನೆಗಳೇನಿತ್ತು, ಅದೆಲ್ಲ ಮೇಲೆ ಆ ನೋವುಗಳನ್ನೆಲ್ಲ ಮುಂದಿನ ದಿನ ಹಂಚ್ಕೋತೀನಿ. ನಾನು ಹೋಗಿ ಮಾತಾಡಲ್ಲ ಈಗ. ನಾನು ಅವತ್ತು ಸರಿ ವಿಲ್ ಡೂ ಎ ಫಿಲ್ಮ್, ವೈ ಕಾಂಟ್ ಬಿ, ನನ್ನ ಸ್ಕ್ರಿಪ್ಟ್ ವರ್ಕ್ ಏನಿದೆ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಮಾಡ್ಬೋದು, ಮನೆಯಲ್ಲಿ ಕುತ್ಕೊಂಡು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೆ, ತುಂಬ ಪಾಪ್ಯುಲರ್ ಆಗ್ತಾ ಇರ್ತದ್ದು. ಬೆಳಿಗ್ಗೆ ಒಂದು ಫಾರ್ಮ್ ಹೌಸ್ ನಮ್ಮ ಸ್ನೇಹಿತರದ್ದಿತ್ತು, ಕೊಟ್ಟು ಫ್ರೀ ಆಗಿ ಕೊಟ್ಟಿದ್ರಿಗೆ. ನಾನು ನನ್ನ ಒಬ್ಬ ಹುಡುಗ ಅರುಣ ಅಂತೇಳಿ, ಶಂಕರ್ ಗುರು ಆಯಿತು ಅವನು, 11 ವರ್ಷ ಆಯ್ತು ಅಂತ ಅವ್ನು ಹೊರಸ್ಕರ್ ಮಾಡಿದೆ. ಇವನು ಅರುಣ ಗುರು ಅಂತ, ಇವನು ತಂದೆ ಹೆಸರು ಗುರುರಾಜ್ ಅಂತ, ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊತಾನೆ. ನನ್ನ ಜೊತೆ 4-5 ವರ್ಷದಿಂದ ಇರ್ತಾನೆ, 24 ಗಂಟೆ ಜೊತೆ ಇರ್ತಾನೆ. ಅವನಿಗೆ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಇದೆ, ಹೊಡ್ಕೊಳ್ಳಿ ನಾವು ಅಂತ ಮಾಡೋಣ ಅಂತ. ಇದು ನಮ್ಮ ಕೈ ಎಟುಕುವಂತಹ ಬಜೆಟ್ ಅಲ್ಲಿ ನಮ್ಮ ಸ್ನೇಹಿತರುಗಳೇ ಸೇರ್ ಮಾಡೋಣ, ಫ್ರೆಂಡ್ಸ್ ಫೋರಮ್ ಅಂತ ಹೆಸರೋಣ, ಗ್ರೂಪ್ ಫಂಡಿಂಗ್ ಅಲ್ಲ. ನನ್ನ ಬಗ್ಗೆ ಅಭಿಮಾನ, ನನ್ನ ಪ್ರಾಮಾಣಿಕತೆ, ವಿಶ್ವಾಸದ ಬಗ್ಗೆ ನಂಬಿಕೆ ಇರುವಂತವ್ರು ಕೈ ಜೋಡಿಸ್ತಾರೆ. ಆ ನಂಬಿಕೆ ಇತ್ತು. ನನಗೆ ಮೊಟ್ಟ ಮೊದಲು ಹೊಡೆದಂತಹ ಹೆಸರು ರವಿ ದೀಕ್ಷಿತ್ ಬಂದಿದ್ದಾರೆ, ಅವ್ರ ವೇದಿಕೆ ಮೇಲೆ ಕರಿತೀನಿ, ದಯವಿಟ್ಟು ಬನ್ನಿ. ರವಿ ದೀಕ್ಷಿತ್ ನಾನು ಕಳೆದ ಸರಿ ಜ್ಞಾಪಕ ಇಲ್ಲ, ಬಟ್ ಒಂದು 20 ವರ್ಷಗಳ ಎಣ್ಣೆ ಪಾರ್ಟ್ನರ್ಸ್. 5 ವರ್ಷ ಕುಡಿದ ನಂತರ ಗೊತ್ತಾಯ್ತು ಅವ್ರನ್ನ ಚಿಕ್ಕಪ್ಪ ಆಗಬೇಕು ಅಂತ. ನಂಗಿಂತ 6 ತಿಂಗಳು ಚಿಕ್ಕರು, ನಮ್ಮ ಕುಟುಂಬಗಳಲ್ಲಿ ಹಂಗಿರುತ್ತೆ ವ್ಯವಸ್ಥೆ. ಸೊ ಅವರ ಮಡದಿ ಮತ್ತು ಮಕ್ಕಳು ಕೂಡ ಬಂದಿದ್ದಾರೆ, ಥ್ಯಾಂಕ್ ಯು ಚಿಕ್ಕಮ್ಮ ಅಂಡ್ ಕಿಡ್ಸ್, ನನ್ನ ಮಕ್ಕಳಿಗೆ ಸ್ವಾಗತ. ಮತ್ತು ದೀಕ್ಷಿತ್ರಿಗೆ ಹೇಳಿದೆ, ಫೋನ್ ಮಾಡಿದೆ, ಒಂದು 1/2 ಗಂಟೆ ಚರ್ಚೆ ಮಾಡ್ತೀನ, 1/2 ಗಂಟೆ 1 ಗಂಟೆ ಎಣ್ಣೆ ಹೋಗಿ ಮಾತಾಡ್ತಿದ್ರು. ಹಾಗೆ ಈ ತರ ಒಂದು ಐಡಿಯಾ ಬಂದಿದೆ ರೀ ನಿಮ್ಗೆ, ಇವಾಗ 10 ವರ್ಷದಿಂದ ಹೇಳಿದೆ ಅಂತ. ಅವರು ಆಟೋಮೊಬೈಲ್ ಬಿಸ್ನೆಸ್ ಅಲ್ಲಿ ತುಂಬಾ ಸಾಧನೆ ಮಾಡುವಂತಹ ಸ್ನೇಹಿತರು. ಕಾರ್ ಬಗ್ಗೆ, ಕಾರ್ಗಳ ಬಗ್ಗೆ ಅವ್ರ ಬಿಸ್ನೆಸ್, ಅದು ಅದ್ಭುತವಾದಂತಹ ಸಾಹುಕಾರ್ ಮತ್ತು ಅಡಿಗೆ ಅದ್ಭುತ ಮಾಡ್ತಾರೆ. ಅದು ನಡೆಯುತ್ತೆ, ಹೀಗೆಲ್ಲ ಇದ್ದಾಗ ಅವ್ರಿಗೆ ಹೇಳಿದೆ. ನಿಮ್ಮ ಸ್ನೇಹಿತರ ದರ್ಶನ, ನಮ್ಮ ಸ್ನೇಹಿತರ ದರ್ಶನ, ಒಂದು 50 ಜನ ಸೇರ್ಕೊಂಡು ಸಿನಿಮಾ ಮಾಡೋಣ ಬನ್ನಿರಿ. ನಾನು ಇದ್ಕೊಂಡು ಮಾಡ್ತೀನಿ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಕೆಳದಿರೋ ಹಾಗೆ ನಾನು ನೋಡ್ಕೋಬಲ್ಲೆ. ನಾನು ಪಠಾರಿ ಕಾರ್ಯಕಾರಿ ನಿರ್ಮಾಪಕ, ಎದ್ದೇಳು ಮುಂಚೆ ಮಾತ್ರ ಕಾರ್ಯಕಾರಿ ನಿರ್ಮಾಪಕ, ಡೈರೆಕ್ಟರ್ ಸ್ಪೆಷಲ್ ಸಹ ನಿರ್ಮಾಪಕ, ಕೋಪ್ರೊಡ್ಯೂಸರ್, ಡೈರೆಕ್ಟ್ 2ನೇ ಸಲ ಕೋಪ್ರೊಡ್ಯೂಸರ್. ಆ ವ್ಯಕ್ತಿ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಡಿಟೇಲ್ 2 ತಿಂಗಳು ಮಾತಾಡೋಷ್ಟಿದೆ, ಅದರ ಮಾಹಿತಿ ಒದಗಿಸ್ತೀನಿ. ಮತ್ತು ಅದೇ ಮಾ ಅಂತ ಒಂದು ಸಿನಿಮಾ ಶುರುವಾಗುತ್ತೆ, ಶ್ರೀಧರ್ ರೆಡ್ಡಿ ಅಂತ, ಅವ್ರು ಅರೆಸ್ಟ್ ಆಗ್ಬಿಡ್ತಾರೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ. ದೊಡ್ಡ ಕೋರ್ಟ್ ಕೇಸಸ್ ನಡೀತಾ, ಅವ್ರು ನನ್ನ ಪಾಠ. ಈಗ ನಾನು ಯಾರು ಪೇಮೆಂಟ್ ತಗೊಳ್ಳಿಲ್ಲ ಅವ್ರಿಗೆ, ನೀವು ಮಾಡಿ ನೀವು ಕೊಟ್ಟ ಚಿಕ್ಕ ಬಜೆಟ್ ಸಿನಿಮಾ ಮುಗಿಸ್ಕೊಡ್ತೀನಿ ಅಂತ ಬಂದು ಪ್ರಾಫಿಟ್ ಅಲ್ಲಿ ಅರ್ಧ ಕೊಡಿ ಅಂತ ಹೇಳಿ ಧಾರಾಳವಾಗಿ ಮಾಡಿದ್ದೆ. ನಾವು ಮಿಸ್ಯೂಸ್ 3 ಜನ ಸಂತೋಷವಾಗಿ ಮಾಡ್ಕೊಂಡ್ರು, ಆ ನೋವುಗಳನ್ನೆಲ್ಲ ಹೊರ ಹೊತ್ತು. ಇಲ್ಲ, ಇನ್ನು ನಮ್ಮ ಸಂಸ್ಥೆ ನಿರಂತರವಾಗಿ 6 ತಿಂಗಳು ಒಂದು ಸಿನಿಮಾ ಮಾಡಬೇಕು ಅಂತ ಕನಸಲ್ಲಿ ಕೈ ಜೋಡಿಸ್ ರವಿ ದೀಕ್ಷಿತ್. ನೀವು ನಂಬಲ್ಲ, 1 ತಿಂಗಳ ಅವಧಿಯಲ್ಲೇ ನಮ್ಗೆ ಬೇಕಿರೋದು 50%ಗೂ ಜಾಸ್ತಿ ಹಣ ಕಲೆಕ್ಟ್ ಆಯಿತು, ಅದು ಲಾಕ್ಡೌನ್ ಟೈಮಲ್ಲಿ. ಅವಾಗ ಫೋನ್ ಮಾಡಿದ್ರೆ ಏನದು ಕರೋನಾ, ನೀವು ವ್ಯಾಕ್ಸಿನ್ ತಗೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಇದೇ ನೀವು ಫಸ್ಟು 5 ನಿಮಿಷ ಬರುತ್ತದ ಆಮೇಲೆ ಅವ್ನು ಹಲೋ ಅಂದ್ರೆ ಹಲೋ ಅಂದ್ರ ಹಂಗೂ ಮಾಡಿ 1-2 ಷೇರು ಭಿಕ್ಷೆ ಕೂಡ ಬೆಳಿದೀನಿ, ನೋ ಪ್ರಾಬ್ಲಮ್. ಬಟ್ ಸಿನಿಮಾ ಗೊತ್ತಾಗಿರ್ಬೇಕು, ಸಿನಿಮಾ ಚೆನ್ನಾಗಿದ್ರೆ ಕಂಟೆಂಟ್ ಚೆನ್ನಾಗಿದೆ ನೋಡೇ ನೋಡ್ತಾರೆ, ಮಾಡೋಣ ಅಂತೇಳಿ. ಸೊ ಅವ್ರ ಸ್ನೇಹಿತರುಗಳು ಸಾಕಷ್ಟು ಜನ ಬಂದಿದ್ದೀರಿ, ನಮ್ಮ ಶುಭಾರೈಸಿದ್ರೆ ಅವರೆಲ್ಲರೂ ಬೆಂಬಲದಿಂದಾಗಿ ಇವರು ಬಂದಿದೆ 15 ದಿನಗಳ ಹಿಂದೆ ಈ ಚಿತ್ರದ ಕುಂಬಳಕಾಯಿ ಆಯಿತು. ಮತ್ತು ಈ ಕಾರಣಗಳಿಗೆ ನಾನು ಸಿನಿಮಾ ಇನ್ಮೇಲೆ ಮುಹೂರ್ತ ಮಾಡಲ್ಲ, ಯಾಕೆಂದ್ರೆ ಪ್ರತಿಯೊಂದು ಸಿನಿಮಾ ಮುಹೂರ್ತನ ವೈಭವವಾಗಿ ಮಾಡೋದು, ಆನಂತರ ದುರ್ಗಲ್ ತಗೊಳ್ಳ ಪಾರ್ಟ್ನರ್ಸು ಅದ್ ನಂತರ ಕಟ್ಟದು, ಇವ್ರು ಲೇಟ್ ಮಾಡ್ತಾರೆ, ನಾನು ಯಾಕೆ ಲೇಟ್ ಮಾಡಲಿ? ಸೊ ಅದರ ಆಪಾದನೆಯನ್ನ ಅದರಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಈ ಚಿತ್ರವನ್ನ ಕುಂಬಳಕಾಯಿ ಮಾಡೋದ್ ಮೇಲಷ್ಟೇ ನಾವು ಪ್ರಚಾರ ಮಾಡ್ತೀವಿ, ಅಲ್ಲಿ ಅವ್ರು ಮಾಡಲ್ಲ. ಯಾಕಂದ್ರೆ ಲಾಕ್ಡೌನ್ ಸಮಸ್ಯೆ ತುಂಬಾ ಇತ್ತು ನಮಗೆ, ಹೇಳೋಗಿತ್ತು. ಇದು 1.5 ವರ್ಷಗಳಲ್ಲಿ ಒಂದು 3/4 ವರ್ಷ ಕರೋನಾ ಕಾಲದಲ್ಲಿ ಥಿಯೇಟರ್ಗಳು ಓಪನಿಂಗ್ ಇಲ್ಲ, ಏನು ಮಾಡಕ್ ಶೂಟಿಂಗ್ ಮಾಡೋಕೆ ಅವಕಾಶಗಳಿಲ್ಲ, ಅಷ್ಟೆಲ್ಲದರ ನಡುವೆ
ಆನಂತರ ಒಂದು 50-60% ಶೂಟಿಂಗ್ ಮುಗಿತಾ ಬರೋ ಹಂತಗಳಲ್ಲಿ ಮತ್ತೆ ಇನ್ನು ಸ್ವಲ್ಪ ಹಣ ಬೇಕಾಗುತ್ತೆ ಸಿನಿಮಾ ಮುಖ್ಯ ಹಂತಗಳಲ್ಲಿ ಬೇಕಾಗುತ್ತೆ ಮತ್ತೆ ಶೇರ್ಸ್ ಗಳು ರೆಡಿ ಮಾಡ್ತಾ ಇದ್ದು ಅಂದ್ರೆ ಒಬ್ರು ಯಾರೋ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಜೊತೆ ನಾನು ಇದನ್ನ ಮಾಡಿ ಸರ್ ಅಂತೇಳಿ ಯಾರಿರ್ಬಹುದು ನಂದೆ ನಾನು ದೇವ್ರ ನಂಬರ್ ಅಂದ್ರೆ ದೇವ್ರ ನನ್ನ ಅಂತಾರೆ ಅವ್ನು ಕೊಡ್ತಾನೆ ಆತರ ಕೆಲವು ವ್ಯಕ್ತಿಗಳನ್ನ ನಾನು ಒಬ್ಬರ ಸಂಪರ್ಕ ಆಗುತ್ತೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅವರು ಕೂಡ ವಿಶ್ವಾಸದಲ್ಲಿ ಮಾತಾಡ್ತಾರೆ ಸರ್ ನಾನು ನಿಮ್ಮ ಸಿನಿಮಾಗಳನ್ನ ನಟಿಸುವಂತಹ ಚಿತ್ರಗಳನ್ನ ನಿಮ್ಮ ವಿಷನ್ ನಾನು ಮೆಚ್ಚುತ್ತೀನಿ ಮತ್ತು ನಿಮ್ ಜೊತೆ ನಾನು ನಿಂತ್ಕೋತೀನಿ ಈ ಸಿನಿಮಾನ ಅದ್ಭುತ ಆಗುವವರೆಗೂ ನಾನು ನಿಂತ್ಕೋತೀನಿ ಜನಕ್ಕೆ ರೀಚ್ ಮಾಡಿಸಿ ಅಂತ ಹೇಳ್ತಾರೆ ಮೈಸೂರು ರಮೇಶ್ ಅಂತ ಕರಿತೀನಿ